ನಮಸ್ಕಾರ ವೀಕ್ಷಕರ, ಇವತ್ತು ನಾವು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮೋಟಪ್ಪ ಪಾರ್ಕಲ್ಲಿದ್ದೀವಿ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಜನ ಈ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳಿದ್ದಾರೆ. ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ಸುರೇಶ್ ಕುಮಾರ್ ಆಗಿರಬಹುದು, ಜೊತೆಗೆ ಬಿ ಜೆ ಪಿಯಿಂದ ರಘುನಾಥ್ ಅವರಾಗಿರ್ಬೋದು, ಮಂಜುನಾಥ್ ಅವರಾಗಿರ್ಬೋದು, ಜೊತೆಗೆ ಜೆ ಡಿ ಎಸ್ನಿಂದ ಗಂಗಾಧರ ಮೂರ್ತಿ ಅಂತೇಳಿ ಈಗಾಗಲೇ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಮಾಜಿ ಮೇಯರ್ ಪದ್ಮಾವತಿ ಅವರು ಕೂಡ ಇಲ್ಲಿ ಅಖಾಡದಲ್ಲಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರ ಒಂದು ಬಿ ಜೆ ಪಿಯ ಭದ್ರಕೋಟೆ ಅಂತಲೇ ಹೇಳ್ಬೋದು. ಇದುವರೆಗೂ ಕೂಡ ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರವನ್ನು ಸುರೇಶ್ ಕುಮಾರ್ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಈ ಬಾರಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಯಾವೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ ಅವರನ್ನೇ ಕೇಳ್ತೇಳ್ಕೊಳ್ಳೋಣ. ಈ ಬಾರಿ ಚುನಾವಣೆ ಬರ್ತಾ ಇದೆ, ರಾಜಾಜಿನಗರ ಕ್ಷೇತ್ರದಲ್ಲಿ ಯಾರು ಬರಬಹುದು, ಈ ಶಾಸಕರು ಕೆಲಸ ಮಾಡಿದಾರ? ಕೆಲಸ ಮಾಡಿದ್ದಾರೆ ಅಂತಲ್ಲ, ಈಗ ತಾವು ಅವ್ರನ್ನ ಆಯ್ಕೆ ಮಾಡಬೇಕಾದ್ರೆ ಒಳ್ಳೆಯವರು ಯಾರು ಕೆಲಸ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಬೇಕು. ನಾವು ಪಕ್ಷ ಬೇಕಾಗಿಲ್ಲ, ಯಾವ ಪಕ್ಷ ಅಂತ ಬೇಕಾಗಿಲ್ಲ, ಒಳ್ಳೆ ವ್ಯಕ್ತಿ ಬೇಕು. ಒಳ್ಳೆ ವ್ಯಕ್ತಿಗೆ ಓಟಾಕಿ ನಮಗೆ ಬೇಕಾಗಿದ್ದ ಅನುಕೂಲನ ನಾವು ಪಡಿಬೇಕು ಅಷ್ಟೇ. ನಮ್ಗೆ ಈಗ ಮಾಜಿ ಶಾಸಕರು ಸಚಿವರಾಗಿದ್ದರು, ಹಾಲಿ ಶಾಸಕರು ಕೂಡ ಕೆಲಸ ಮಾಡಿದ್ದಾರೆ. ಸುರೇಶ್ ಕುಮಾರ್ ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಎಲ್ಲ ಕೆಲಸ ಮಾಡಿದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಗೇನು ಗೊತ್ತು ಎಲ್ಲ ಏನು ಕೆಲಸ ಮಾಡಿದ್ದಾರೆ, ಏನು ಕೆಲಸ ಪೆಂಡಿಂಗ್ ಇದೆ, ಯಾವುದು ಮಾಡಿದ್ದಾರೆ ಅಂತ ನಮ್ಗೇನು ಗೊತ್ತು ಹೇಳಿ. ನಿಮ್ಮ ಏರಿಯಾದಲ್ಲಿ ಮಾಡೋರು? ನಮ್ಮ ಏರಿಯಾದಲ್ಲಿ ಮಾಡಿದ್ದಾರೆ, ಕೆಲವು ಹಂಗೆ ಬಿದ್ದಿದೆ, ಕೆಲವು ಮಾಡಿದ್ದಾರೆ, ಪೂರ್ತಿ ಏನು ಮಾಡಿಲ್ಲ. ಈ ಬಾರಿ ನಿಮ್ಮ ಇವೆಲ್ಲ ಮಂಜುನಾಥರು ಕೊಡ್ಬೇಕು, ಮಂಜುನಾಥ್ ವರ್ಕರ್ ಚೇಂಜ್ ಮಾಡಿಸ್ಬೇಕು. ಚೇಂಜ್ ಮಾಡಾರೆ ಆಗೋದಿಲ್ಲ ರೀ, 10 ವರ್ಷ 20 ವರ್ಷ ಇವ್ರನ್ನ ಹೊಸರು ಬರಬೇಕು, ಹೆಂಗೆ ಜನ ಬರಬೇಕು ಅಂದ್ರೆ ಒಳ್ಳೇದಾಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ, ಆದರೂ ಒಳ್ಳೇದು ಸರ್. ನಾನು ಹೇಳೋದು ಮಂಜುನಾಥ್ ವರ್ಕರ್ ಕಾರ್ಪೊರೇಷನ್ದಾಗ ಸಾಕಷ್ಟು ನಮ್ಮ ಅಮ್ಮಳಿಗೆ ಒಮ್ಮೆ ಬಿದ್ದು ಇದು ಮೆಡಿಕಲ್ ಬಿಲ್ ಆಗಿತ್ತು, ಪಾಪ ಮಂಜುನಾಥ್ ಸ್ವತಃ ನಿಂತು ಮುಂದೂರು ಮಾಡಿಸ್ಕೊಟ್ರು, ನಾವು ಸ್ಮರಿಸ್ತೀವಿ ಅವ್ರನ್ನೆಲ್ಲ. ಹೊಸತನ ಬರಬೇಕು, ಹೌದು, ಹೊಸವ್ರು ಬರಬೇಕ್ರಿ, ಬರೀ ಹಳಬರ ಹಳೆ ಮುಖಾನು ಇವೇನೆ, ಒಟ್ಟು ಚೇಂಜ್ ಆಗ್ಬೇಕು. ನನಗೆ ಅನಿಸಿ ಮಾಡಿ ಈ ಹೆಂಗೆ ಗುಜರಾತ್ ಆಗಲ್ಲ ರೀ, 40 ಮಂದಿ ಕೊಟ್ಟರಲ್ಲ, ಆ ರೀತಿ ಬರಬೇಕು. ಬರೀ ಹಳಬರು ಅವರ ಈಶ್ವರಪ್ಪ, ಸುರೇಶ್ ಕುಮಾರ್, ದೇಶಪಾಂಡೆ ಇವ್ರು ಎಲ್ಲ ಪಾರ್ಟಿಗಳು ಚೇಂಜ್ ಆಗ್ತಾರೆ ಈ ಸಲ. ನನಗೆ ಅನಿಸಿದ ಮಟ್ಟಿಗೆ ಸ್ವಲ್ಪ ಹೊಸ ಜನ್ರೇಷನ್ ಬರಬೇಕ್ರಿ. ನೀವು ಒಂದು 5 ಸಾವಿರ ಕೊಟ್ಟು 5 ವರ್ಷ ಕೊಟ್ಟರೆ ಯಾಕೆ ನೀವು ನೀವೇ ಮಾಡ್ತೀರಿ ಚೆನ್ನಾಗಿ, ಅನುಭವ ಬತ್ತಪ್ಪ ಅಂದ್ರೆ ಆಟೋಮೆಟ್ಲಿ ಪ್ರಜಾಪ್ರಭುತ್ವ ಸ್ವಲ್ಪ ಬದಲಾವಣೆ ಇದ್ದರೆ ಒಳ್ಳೆಯದು ರೀ. ಮೋದಿಯವ್ರದ್ದು ಅದೇ ಉದ್ದೇಶ ಇದೆ, ಹೊಸಬ್ರು ಕೊಡ್ರಿ, ಅವರೇ ಬರೀ ಕೊಡಬೇಡ ಅಂತಾರೆ, ನೋಡ್ಬೇಕ್ರಿ ಯಾವ ರೀತಿ ತೀರ್ಮಾನ ತಗೋತಾರೆ ಭಗವಂತನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ದೇವ್ರು ಒಳ್ಳೇದು ಮಾಡಿ. ರಾಜಾಜಿನಗರದ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಹೇಗಿದೆ ಈ ಕ್ಷೇತ್ರ ಇವಾಗ? ಏನು ಕ್ಷೇತ್ರ, ಏನು ಈ ಕ್ಷೇತ್ರದಲ್ಲಿ ಕೆಲಸನೇ ಏನದ, 50% ಮಾಡಿಲ್ಲ. ಈ ಬಾರಿ ಯಾವ ಮುಂದಿನ ದಿನಗಳಲ್ಲಿ ಯಾರ್ಯಾರೇನದ, ಯಾರಿಗೆ ಆಯ್ಕೆ ಮಾಡಬೇಕು ಅಂತಂದು ಕ್ಯಾಂಡಿಡೇಟ್ ನೋಡಿಬಿಟ್ಟು ಆಯ್ಕೆ ಮಾಡೋಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಸೊ ಕ್ಯಾಂಡಿಡೇಟ್ ನೋಡಿ ಆಯ್ಕೆ ಮಾಡ್ತೀವಿ. ಸೊ ಸುರೇಶ್ ಕುಮಾರ್ ಏನು ಕೆಲಸ ಮಾಡಿಲ್ಲ? ಮಾಡಿಲ್ಲ. ಓಕೆ, ಚುನಾವಣೆ ಬರ್ತಾ ಇದೆ, ಯಾರಿಗೆ ಸಪೋರ್ಟ್ ಈ ಬಾರಿ? ಇಲ್ಲಿ ಜೆ ಡಿ ಎಸ್ ಬರ್ತಾ, ಕಾಂಗ್ರೆಸ್ ಬರ್ತಾ, ಬಿ ಜೆ ಪಿ ಬರ್ತಾ, ಶಾಸಕರು ಕೆಲಸ ಮಾಡೋರ ಇಲ್ವಾ? ಸರ್, ಇಲ್ಲಿ ಹಾಗೇನಿಲ್ಲ, ಜೆ ಡಿ ಎಸ್ಸು ಕಾಂಗ್ರೆಸ್ ಅಂತೇನಿಲ್ಲ, ಯಾವಾಗಲೂ ಬಿ ಜೆ ಪಿನೇ ಇದೆ ಇಲ್ಲಿ ಆಲ್ಮೋಸ್ಟ್. ಇದೇ ಯಾವ್ದು ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸರ್. ಈ ಸಲ ಇಲ್ಲಿ ಶಾಸಕರು ಕೆಲಸ ಮಾಡಿದ್ದಾರೆ? ಹಾಂ, ಕೆಲವು ಕೆಲಸಗಳು ಮಾಡಿದ್ದಾರೆ, ಕೆಲವೊಂದು ಅದೇ ಹೇಳ್ದಂಗೆ ಕೆಲವೊಂದು ಗೊತ್ತಾಗೋದಿಲ್ಲ, ಕೆಲವು ಮಾಡಿರೋದು ಗೊತ್ತಾಗಲ್ಲ ಹಂಗಿದೆ. ಈ ಬಾರಿ ನಿಮ್ಮ ಸಪೋರ್ಟ್? ಸರ್, ಸಪೋರ್ಟ್ ಅಂತೆಲ್ಲ ಯಾರು ಒಳ್ಳೆ ವ್ಯಕ್ತಿ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಸಪೋರ್ಟ್. ಸರ್, ನಮಸ್ತೆ. ಈ ಬಾರಿ ಚುನಾವಣೆ ಬರ್ತಾ ಇದೆ ರಾಜಾಜಿನಗರದಲ್ಲಿ, ಹೌದು, ಶಾಸಕರು ಕೆಲಸ ಮಾಡಿದಾರ, ಇಲ್ಲಿ ಜೆ ಡಿ ಎಸ್ ಬರುತ್ತಾ, ಕಾಂಗ್ರೆಸ್ ಬರುತ್ತಾ, ಹೆಂಗೆ ಕತೆ? ನಮ್ಗೆ ಕೇಳಿದ್ರೆ ಹೆಂಗೆ ಹೇಳೋದು ಸ್ವಾಮಿ? ನಿಮ್ಮ ಏರಿಯಾದಲ್ಲಿ ಹಾಲಿ ಶಾಸಕರು ಕೆಲಸ ಮಾಡಿದ್ದಾರೆ? ಮಾಡಿದ್ದಾರೆ. ಏನೆಲ್ಲ ಕೆಲಸ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ, ಯಾವ ಕೆಲಸ ಅಂತ ಹೇಳಕ್ ಆಗ್ತಾ ಇಲ್ಲ, ಎಲ್ಲ ಕೆಲಸನೂ ಮಾಡಿದ್ದಾರೆ, ನಮ್ಗೇನು ತೊಂದರೆ ಏನಿಲ್ಲ. ನಿಮ್ಮ ಸಪೋರ್ಟ್ ಯಾರಿಗೆ ಇವರು? ಸುರೇಶ್ ಕುಮಾರ್ ಕೊಟ್ಟರೆ ಗೆಲ್ತಾರೆ ಇಲ್ಲಿ? ಖಂಡಿತ ಗೆಲ್ತಾರೆ ಸರ್, ಸುರೇಶ್ ಕುಮಾರ್ ಕೊಟ್ಟರೆ ಗೆಲ್ತಾರೆ. ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ. ಏನಕ್ಕೆ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಿ? ಇಲ್ಲ, ನಮ್ಮ ಮೋದಿ ಮುಖಾಂತರ ನಾವು ಬಿಜೆಪಿ. ಸೊ ಮೋದಿಗೋಸ್ಕರ ಬಿಜೆಪಿ ಮಾಡ್ತಿದ್ದೀರಿ? ಇಲ್ಲಿ ಲೋಕಲ್ MLA ಕೆಲಸ ಮಾಡಿದಾರ? ಮಾಡೋರೆ, ಆದ್ರೆ ನಮ್ಗೇನು ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಮಾಡ್ತಾರೆ, ಒಂದ್ ಕಡೆ ಮಾಡಲ್ಲ. ಒಂದೊಂದ್ ಕಡೆ ರೋಡ್ ಹಾಕೋರೆ, ಒಂದೊಂದ್ ಕಡೆ ಇದ್ ಮಾಡಿಲ್ಲ. ಅದಕ್ಕೋಸ್ಕರ ನನ್ಗೆ ಏನಿದ್ರು ನಮ್ಗೆ ಮೋದಿ. ನೀವು ಲೋಕಲ್ MLA ಏನು ನೋಡಲ್ಲ ಮೋದಿ? ಇಲ್ಲ, ಹೌದು, ಒಟ್ಟಿನಲ್ಲಿ ಸುರೇಶ್ ಕುಮಾರ್ ಇದ್ದಾರೆ ಅನ್ಸುತ್ತೆ. ಹಾ, ಹೌದೌದು, ನಮ್ಮ ಮೋದಿ ಮುಖಾಂತರ ನಾವು ಹಾಕ್ತೀವಿ ಮೋದಿ ನೋಡಿ ಬಿಜೆಪಿಗೆ. ಈ ಬಾರಿ ಯಾರಿಗೆ ತಮ್ಮ ಸಪೋರ್ಟ್ ಇಲ್ಲಿ ರಾಜಾಜಿನಗರ? ಮೂರು ಪಕ್ಷಗಳು
ಯಾವುದು ಉತ್ತಮ ಕೆಲಸವಿಲ್ಲ, ಒಂದು ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ, ಮೂರು ಜನಕ್ಕೂ ಬಹಿಷ್ಕಾರ ಮಾಡಬೇಕಂತ ಜನರಿಗೆ ಕೇಳ್ಕೊತೀನಿ. ಮೂರು ಜನಕ್ಕೆ ಹೌದು ಏನಿದೆ, ಒಂದು ಹಾಸ್ಪಿಟಲ್ ಇಲ್ಲ, ಒಂದು ಎಜುಕೇಷನ್ ಸಿಸ್ಟಮ್ ಇಲ್ಲ, ಯಾವುದ್ರಲ್ಲಿ ಓಟ್ ಹಾಕ್ಬೇಕು ಹೇಳಿ, ನೀವೇ ಹೇಳಿ ಮಾಧ್ಯಮದವರು. ಯಾರಾದರೂ ಹೊಸಬ್ರು ಬಂದರೆ, ಒಂದು ಒಳ್ಳೆ ಭ್ರಷ್ಟಾಚಾರ ಇಲ್ಲದ ಪಕ್ಷ ಬಂದರೆ ಹಾಕ್ಬೋದು. ಈ ಮೂರು ಭ್ರಷ್ಟಾಚಾರದ ಪಕ್ಷಗಳೇ. ಹಾಗಾಗಿ ಬಹಿಷ್ಕೃತ ಮಾಡಿ ಪರೀಕ್ಷಿತ ಮಾಡಿ ಇದರಿಂದ ಸಮಾಜಕ್ಕೆ ಒಂದು ಉತ್ತಮ ಮೆಸೇಜ್ ಸಿಗಲಿ ಅಂತ. ಯಾರು ಗೆಲ್ಲಬಹುದು ಇಲ್ಲ, ಶಾಸಕರು ಕೆಲಸ ಮಾಡಿದಾರ ಹೇಗೆ? ನಮಗೆ ಅಂತೂ ಬಿ ಜೆ ಪಿ ಮೋದಿ ಕಂಪ್ಲೀಟ್ ಮೋದಿ, ಬೇರೆ ಯಾವುದೇ ಅದ್ರ ಬಗ್ಗೆ ಸೆಕೆಂಡ್ ಥಾಟೇ ಇಲ್ಲ. ಯಾರು ಮೋದಿಗೆ ಸಪೋರ್ಟ್ ಮಾಡ್ತಾರೋ ಇಲ್ಲ, ಓಕೆ ಏನು ಮಾಡೋಕ್ಕಾಗಲ್ಲ, 100% ಎಲ್ರಿಗೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಅದೇನಾಗಿದೆಯೋ ಆಗಿದೆ, ಪರವಾಗಿಲ್ಲ ಮಾಡಿದ್ದಾರೆ ಸ್ವಲ್ಪ, ಬಟ್ ಎಲ್ಲರದು ಎಲ್ಲ ಸಮಸ್ಯೆಗಳು ಯಾರು ತೆಗೆಯಕ್ಕಲ್ಲ. ನಮ್ಮ ದೇಶ ಇಂಪಾರ್ಟೆಂಟ್, ಬಿ ಜೆ ಪಿ ಆಲ್ವೇಸ್ ಮೋದಿ, ನೋಬಡಿ ಎಲ್ಸ್. ಲೋಕಲ್ ಎಂಎಲ್ಎ ನೋಡಲ್ಲ, ಮೋದಿ ನೋಡಿ ಓಟ್ ಮೋದಿನೇ ಅಷ್ಟೇ. ನಮಗೆ ಒನ್ ಪಾಯಿಂಟ್ ಅಜೆಂಡಾ ನ್ಯಾಷನಲ್, ನಮ್ಮ ದೇಶ ಇದಾಗಬೇಕಾದ್ರೆ ಎಲ್ಲ ಲೋಕಲ್ ಯೂನಿಟ್ಸು ಇದಾಗಿರಬೇಕು. 100% ಎಲ್ಲರಿಗೂ ಜಾಬ್ಸು, ಎಲ್ಲರಿಗೂ ನಲ್ಲಿಗೆ ನೀರು ಬರೋದು, ರೋಡ್ ಹಾಕೋದು, ಅದೆಲ್ಲ ಇಂಪಾರ್ಟೆಂಟು. ಅದು ಅದು ಇಂಪಾರ್ಟೆಂಟು, ಬಟ್ ಆದರೆ ಅಲ್ಟಿಮೇಟ್ಲಿ ನೇಷನ್ ಇದ್ದರೆ, ನಮ್ಮ ದೇಶ ಸ್ಟ್ರಾಂಗ್ ಆಗಿದ್ದರೆ ಒಳ್ಳೆಯದಾಗುತ್ತೆ ಅಂತ. ಮೋದಿಗೆ 100% 100% ಮೋದಿ, ನೋಬಡಿ ಎಲ್ಸ್. ಓಕೆ, ಈ ಬಾರಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಬರಬಹುದು, ಇಲ್ಲಿ ಹಾಲಿ ಶಾಸಕರು ಮಾಜಿ ಸಚಿವರು ಕೆಲಸ ಮಾಡಿದ್ದಾರಾ ಹೆಂಗೆ? ಸುರೇಶ್ ಕುಮಾರ್ ಅವರು ಸರ್ ಮಾಡಿದ್ದಾರೆ. ಎಲ್ಲೇ ತಿರ್ಗಾ ಎಲ್ಲ ರಸ್ತೆ ಗಿಸ್ತೆ ಎಲ್ಲ ಹಂಗೆ ಐತೆ, ತಿರ್ಗಾ ಮತ್ತೆ ಬರೋವಾಗ ಮಾಡ್ತೀನಿ ಅಂತಾರೆ, ಮತ್ತೆ ಯಾರು ಮಾಡೋದಿಲ್ಲ. ಬೇರೆಯವ್ರು ಬಂದರೆ ಉತ್ತಮವಾಗಿ ಮಾಡೋಂಗಿದ್ರೆ ಒಳ್ಳೇದೇ ಎಲ್ಲ. ಸುರೇಶ್ ಕುಮಾರ್ಗಿಂತ ಬೇರೆಯವ್ರು ಬಂದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಹಾಕೋಣ ಸರ್. ಯಾರು ಒಳ್ಳೆ ಕೆಲಸ ಮಾಡ್ತಾರೆ? ನಿಮ್ಮ ಸಪೋರ್ಟ್ ಯಾವ ಪಕ್ಷಕ್ಕೆ, ಜೆ ಡಿ ಎಸ್, ಕಾಂಗ್ರೆಸ್, ಬಿ ಜೆ ಪಿ? ನೋಡೋಣ ಸರ್ ಯಾರು ಒಳ್ಳೇದು ಮಾಡ್ತಾರೆ, ನೋಡೋಣ ಈ ಸರಿ ಬರ್ತಾರಲ್ಲ ನಿಂತ್ಕೋತಾರಲ್ಲ ನೋಡೋಣ ಅವ್ರಿಗೆ ಮಾಡೋಣ. ಶಾಸಕರ ಕೆಲಸ ನಿಮ್ಗೆ ಸ್ಯಾಟಿಸ್ಫೈ ತಂದಿದೆಯಾ? ಸ್ಯಾಟಿಸ್ಫೈ ಆಗಿತ್ತು, ಬತ್ತು ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು. ಓಕೆ, ನೋಡಿದ್ರಲ್ಲ ವೀಕ್ಷಕರ, ಇದು ರಾಜಾಜಿನಗರದಲ್ಲಿ ಇರ್ತಕ್ಕಂಥ ಮೋಟಪ್ಪ ಪಾರ್ಕ್ನ, ಮಂಜುನಾಥ್ ನಗರದ ಮೋಟಪ್ಪ ಪಾರ್ಕ್ನಲ್ಲಿ ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಸುರೇಶ್ ಕುಮಾರ್ ಅವರು ಅಷ್ಟಕ್ಕಷ್ಟೇ ಕೆಲಸವನ್ನು ಮಾಡಿದ್ದಾರೆ, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು. ಈಗಾಗಲೇ ರಾಜಾಜಿನಗರವನ್ನು ಸಾಕಷ್ಟು ವರ್ಷಗಳಿಂದ ಸುರೇಶ್ ಕುಮಾರ್ ಅವರು ಶಾಸಕರಾಗಿ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಹೊಸತನವನ್ನು ತರಬೇಕು, ಹೊಸ ಮುಖಕ್ಕೆ ಅವಕಾಶವನ್ನು ಕೊಡಬೇಕು ಅಂಥೇಳಿ ರಾಜಾಜಿನಗರದ ಮೋಟಪ್ಪ ಪಾರ್ಕ್ನಲ್ಲಿರ್ತಕ್ಕಂಥ ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಕ್ಯಾಮರಾಮನ್ ಮಲ್ಲೇಶ್ ಜೊತೆ ಅನಿಲ್ ತಲಕಟ್ಟಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.